ಮನೆಯಲ್ಲಿ ಇವುಗಳನ್ನು ನೋಡಿದರೆ ಹಣದ ಸಮಸ್ಯೆ ಫಿಕ್ಸ್ ಎನ್ನುತ್ತಾರೆ ಚಾಣಕ್ಯ. ಆಚಾರ್ಯ ಚಾಣಕ್ಯ ನೀತಿಯು ನಮ್ಮ ಜೀವನದ ಉತ್ತಮ ಮಾರ್ಗದರ್ಶಕ ಮಾತ್ರವಲ್ಲ, ಇದು ನಮ್ಮ ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆಗಳ ಸೂಚಕವೂ ಆಗಿದೆ. ಭವಿಷ್ಯದಲ್ಲಿ ನಮಗೆ ಸಮಸ್ಯೆಗಳು ಎದುರಾಗುವುದಾದರೆ ಈ ಎಲ್ಲ ಸೂಚನೆಗಳು ಇರುತ್ತವೆ ಎನ್ನುತ್ತಾರೆ ಚಾಣಕ್ಯ. ನಿಮ್ಮ ಜೀವನದಲ್ಲೂ ಸೂಚನೆಗಳು ಎದುರಾದರೆ ಖಂಡಿತ ಎಚ್ಚರವಾಗಿರಿ. ಆಚಾರ್ಯ ಚಾಣಕ್ಯರು ಅವರು ಅತ್ಯುತ್ತಮ ವಿದ್ವಾಂಸರು, ಶಿಕ್ಷಕರು ಮತ್ತು ತಂತ್ರಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರಾಗಿದ್ದರು. ಅಂದು ಅವರು ಬರೆದ ನೀತಿಶಾಸ್ತ್ರವನ್ನು ಇಂದಿಗೂ ಅನುಸರಿಸುತ್ತಿರುವುದೇ ಇದಕ್ಕೆ ಉತ್ತಮ ಉದಾಹರಣೆ. ಚಾಣಕ್ಯರ ನೀತಿಯಲ್ಲಿನ ಸತ್ಯಗಳು ಸ್ವಲ್ಪ ಕಠೋರವೆನಿಸಬಹುದು, ಆದರೆ ಚಾಣಕ್ಯರ ಮಾತುಗಳು ಸತ್ಯವನ್ನೇ ವಿವರಿಸುತ್ತದೆ. ಇಂದು ನಾವು ಆಚಾರ್ಯ ಚಾಣಕ್ಯರ ಈ ಆಲೋಚನೆಗಳಿಂದ ಇನ್ನೊಂದು ವಿಚಾರವನ್ನು ತಿಳಿದುಕೊಳ್ಳಬಹುದು. ಇಂದು ನಾವು ಹೇಳಲು ಹೊರಟಿರುವ ಚಾಣಕ್ಯ ನೀತಿಯಲ್ಲಿ ಕೆಟ್ಟ ಸಮಯ ಬಂದಾಗಲೆಲ್ಲ ನಾವು ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತೇವೆ ಎಂಬುದಾಗಿ ಕುರಿತಾಗಿದೆ. ಆಚಾರ ಚಾಣಕ್ಯರ ಪ್ರಕಾರ ಯಾವೆಲ್ಲ ಸನ್ನಿವೇಶಗಳು ನಮ್ಮ ಭವಿಷ್ಯದಲ್ಲಿ ಎದುರಾಗುವ ಆರ್ಥಿಕ ಸಂಕಷ್ಟದ ಕುರಿತು ಹೇಳುತ್ತದೆ ಎಂದು ಕೇಳೋಣ, ಬನ್ನಿರಿ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಒಣಗಿಸುವುದು ಮಂಗಳಕರವಲ್ಲವೆಂದು ಪರಿಗಣಿಸಲಾಗುವುದಿಲ್ಲ. ಅದಕ್ಕಾಗಿಯೇ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೀಗೆಂದು ಹೇಳಿದ್ದಾರೆ, ಸಾಕಷ್ಟು ಕಾಳಜಿಯಿಂದ ನೋಡಿಕೊಂಡ ಮೇಲೂ ತುಳಸಿ ಗಿಡ ಒಣಗಿದರೆ ಅದು ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟಿನ ಸಂಕೇತವಾಗಿದೆ. ಆದರೆ ಹಲವು ಬಾರಿ ನೀರು ನೀಡದಿರುವ ಕಾರಣದಿಂದ ಹಾಗೂ ಚಳಿಯಿಂದಾಗಿಯೂ ತುಳಸಿ ಗಿಡ ಒಣಗಿಲ್ಲ ಆರಂಭಿಸಿದರೆ ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನೆಯಲ್ಲಿ ಮನಸ್ತಾಪ, ಜಗಳ ಅಥವಾ ಸಂಘರ್ಷಗಳು ನಡೆಯುತ್ತಿದ್ದರೆ ಅದು ನಿಮ್ಮ ಮನೆಯಲ್ಲಿ ಮುಂಬರುವ ಆರ್ಥಿಕ ಬಿಕ್ಕಟ್ಟಿನ ಸಂಕೇತವಾಗಿರಬಹುದು. ಆದಾಗ್ಯೂ ಕೆಲವೊಂದು ಗ್ರಹ ದೋಷ ಅಥವಾ ವಾಸ್ತು ದೋಷದಂತಹ ಸಮಸ್ಯೆಗಳು ಸಹ ಇದಕ್ಕೆ ಜವಾಬ್ದಾರಿ ಆಗಿರಬಹುದು ಎಂದು ಹೇಳುತ್ತಾರೆ ಚಾಣಕ್ಯರು. ನಿಮ್ಮ ಮನೆಯಲ್ಲಿ ಪದೇ ಪದೇ ಗಾಜು ಒಡೆಯುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಎದುರಾಗಬಹುದಾದ ಹಣದ ನಷ್ಟವನ್ನು ಸೂಚಿಸುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ. ಇದಲ್ಲದೆ ಇದು ಮನೆಗೆ ಬರುವ ಬಡತನದ ಸಂಕೇತವೂ ಆಗಿರಬಹುದು ಎನ್ನುತ್ತಾರೆ ಚಾಣಕ್ಯ. ಹಾಗೆ ಎಲ್ಲಿ ಪೂಜೆ ಇಲ್ಲವೋ ಅಲ್ಲಿ ಸುಖ ಸಮೃದ್ಧಿ ಇರುವುದಿಲ್ಲ ಮತ್ತು ಪ್ರತಿದಿನವೂ ಅಂಥ ಮನೆಗಳಲ್ಲಿ ಸಂಕಷ್ಟ ದುಃಖಗಳು ಇರುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ. ಈ ಘಟನೆ ಕೆಟ್ಟ ಘಟನೆ ಕೂಡ ಮುಂಬರುವ ಆರ್ಥಿಕ ಸಮಸ್ಯೆಗಳ ಲಕ್ಷಣ ಎನ್ನುತ್ತಾರೆ ಚಾಣಕ್ಯರು. ನಾವೆಲ್ಲರೂ ಯಾವಾಗಲೂ ಹಿರಿಯರನ್ನು ಗೌರವಿಸಬೇಕು. ನೀವು ಇದನ್ನು ಮಾಡದಿದ್ದರೆ ಅವರ ಮನಸ್ಸಿಗೆ ತುಂಬ ನೋವು ಉಂಟಾಗುತ್ತದೆ. ಹಿರಿಯರೊಂದಿಗೆ ಹೀಗೆ ವರ್ತಿಸುವವರು ಜೀವನದಲ್ಲಿ ಎಂದಿಗೂ ನಮಗೆ ಸಂತೋಷವನ್ನು ನೀಡುವುದಿಲ್ಲ. ಇದು ಆರ್ಥಿಕ ಬಿಕ್ಕಟ್ಟಿನ ಸಂಕೇತವೂ ಹೌದು ಎನ್ನುತ್ತಾರೆ ಚಾಣಕ್ಯರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.